ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಹೆಲ್ದಿಯಾಗಿರುವಂಥ ಒಂದು ಮೂಲಂಗಿ ಚಪಾತಿ ಮಾಡ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಯಲ್ಲಿ ಒಂದು ಸಿಂಪಲ್ ಅಂದರೆ ಸಿಂಪಲ್ ಆಗಿರುವಂಥ ಒಂದು ಆಲೂಗಡ್ಡೆ ಸಬ್ಜಿ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಏನಾದರೂ ನೆಂಚ್ಕೊಳ್ಳೋಕ್ಕಿಲ್ಲ ಅಂದ್ರೂ ಕೂಡ 2 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡಿಬಿಡ್ಬೋದು ಈ ಒಂದು ಆಲೂಗಡ್ಡೆ ಸಬ್ಜಿನ. ಇದಂತೂ ಸಿಕ್ಕಾಪಟ್ಟೆ ಹೆಲ್ದಿಯಾಗಿರುವಂಥ ಒಂದು ಮೂಲಂಗಿ ಚಪಾತಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ವೀಕ್ಷಕರೇ, ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನೋಡಿ ವೀಕ್ಷಕರೇ, ನಾನು ಇಲ್ಲಿ 2 ಮೂಲಂಗಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು, ನಾನು ಈ ಥರ ದೊಡ್ಡ ಹಲ್ಲಿದೆಯಲ್ಲ ಅದರಲ್ಲಿ ಕ್ಲೀನಾಗಿ ತುರಿದುಬಿಟ್ಟು ಇಟ್ಕೋತೀನಿ. ವೀಕ್ಷಕರೇ, ಈಗ ನಾನು ಮಾಡ್ತಾ ಇರೋ ಒಂದು ಮೂಲಂಗಿ ಚಪಾತಿ, ನಾನು ಇಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು 5 ರಿಂದ 6 ಚಪಾತಿ ಆಗುತ್ತೆ. ವೀಕ್ಷಕರೇ, ಈಗ 2 ಮೂಲಂಗಿ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ನಾನು 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ತೀನಿ, ಗೋಧಿ ಹಿಟ್ಟನ್ನು. ಇಲ್ಲಿ ನಾನು ಹೆಲ್ತ್ ವಯಸ್ಸಿಗೋಸ್ಕರವಾಗಿ ಮೂಲಂಗಿನ ಜಾಸ್ತಿ ಹಾಕ್ತಾ ಇದ್ದೀನಿ, ಆಮೇಲೆ ಗೋಧಿ ಹಿಟ್ಟಿನ ಪ್ರಮಾಣ ಕಡಿಮೆ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನೋಡಿ, ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೆ. ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಅಷ್ಟನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮತ್ತೆ ಇನ್ನೊಂದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಏಕೆಂದರೆ ಮೂಲಂಗಿನಲ್ಲೇನೆ ನೀರು ಬಿಟ್ಕೊಳ್ಳುತ್ತೆ. ನಾವು ಉಪ್ಪನ್ನು ಹಾಕ್ತಿದ್ದಂಗೆ ಸಾಕು, ಮೂಲಂಗಿನಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಫ್ರೆಶ್ ಆಗಿರೋ ಮೂಲಂಗಿ ಆಯಿತು ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಅದೇ ತುಂಬ ದಿನ ಆಗಿದೆ ಅಂತ ಅನ್ನೋದಾಯಿತು ಅಂದರೆ ಸ್ವಲ್ಪ ನೀರಿನಂಶ ಕಡಿಮೆ ಇರುತ್ತೆ. ಆವಾಗ ನೀವು ಬೇಕು ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಚಪಾತಿ ಹದಕ್ಕೆ ಇವಾಗ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಕೈಯನ್ನು ಎಣ್ಣೆಯಲ್ಲಿ ಸವರ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಇಷ್ಟಿಷ್ಟಪ್ಪ ನಾನು ಉಂಡೆ ತಗೊಳ್ತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೋಬೋದು. ನಾನಿಲ್ಲಿ 1/5 ಮಾಡ್ತಾ ಇದ್ದೀನಿ ಚಪಾತಿನ. ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಈ ಥರ ರೌಂಡ್ಗೆ ಮಾಡ್ಕೊಳ್ತೀನಿ, ಎಲ್ಲೂ ಬ್ರೇಕ್ ಇಲ್ದಂಗೆ ಮಾಡ್ಕೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಚಪಾತಿನ ಲಟ್ಟಿಸ್ತಾ ಹೋಗ್ತೀನಿ. ವೀಕ್ಷಕರೇ, ನೋಡಿ, ಇಲ್ಲಿ ಆದಷ್ಟು ಕೂಡ ಚಪಾತಿ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಬಿಟ್ಟು ನೀವು ಕಲಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ನೋಡಿ, ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ, ತುಂಬ ಗಟ್ಟಿ ಗಟ್ಟಿಯಾಗೆಲ್ಲ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ಹಾಕೋಬೇಕಾಗತ್ತೆ ಲಟ್ಸುವಾಗ, ಬೇರೆ ಚಪಾತಿಗಳ ಥರ ಹಿಟ್ಟಿಲ್ದಂಗೆ ಲಟ್ಸೋದಕ್ಕೆ ಆಗೋದಿಲ್ಲ. ನೋಡಿ, ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಹೆಂಚಿನ ಮೇಲೆ. ಈಗ ಹೆಂಚೆಲ್ಲ ಕಾದಾಗಿದೆ, ಈಗ ನಾನು ಲಟ್ಟಿಸ್ಕೊಂಡಿರುವಂಥ ಒಂದು ಚಪಾತಿನ ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಹಾಕಿದ ನಂತರ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ತೀನಿ, ಸವರ್ತಾ ಇಳ್ತೀನಿ. ನಿಮಗೆ ಎಣ್ಣೆ ಬೇಡ ಅನ್ನೋದಾಯಿತು ಅಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಹಾಕೋಬೋದು. ಇಲ್ಲ ನಮಗೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಡ ಅನ್ನೋದಾಯಿತು ಅಂದರೆ ಹಾಗೇನೆ ಡ್ರೈಯಾಗಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಮಗ್ಚಾಕಿದ ನಂತರ 2ನೇ ಸೈಡು ಕೂಡ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಇವಾಗ ಕ್ಲೀನಾಗಿ ಎಲ್ಲ ಕಡೆಯೂ ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ತೀನಿ. ವೀಕ್ಷಕರೇ, ನೋಡಿ, ಈ ಥರ 2 ಕಡೆಯೂ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದ್ರ ತುಂಬಾನು ಕೂಡ ಮೂಲಂಗಿನೇ ಇರುತ್ತೆ. ವೀಕ್ಷಕರೇ, ನೋಡಿ, ಇವಾಗ ಮೊದಲನೇದು ಬೇಯಿಸ್ಕೊಂಡಾಯ್ತು, ಈಗ 2ನೇದನ್ನು ಕೂಡ ಇದೇ ಥರನೇ ಲಟ್ಟಿಸ್ಕೊಂಡಿರುವಂಥ ಚಪಾತಿನ ಬೇಯಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಸೈಡ್ ಎಣ್ಣೆ ಹಚ್ಚಿದ ನಂತರ 2ನೇ ಸೈಡನ್ನು ಕೂಡ ಇವಾಗ ಮಗ್ಚಾಕಿದ ನಂತರ ಎಣ್ಣೆ ಹಚ್ಚಬೇಕಾಗತ್ತೆ. ಹಚ್ಚಿಬಿಟ್ಟು ಇವಾಗ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 2 ಆಲೂಗಡ್ಡೆ ತಗೊಂಡಿದ್ದೀನಿ, ಆ ಒಂದು ಮೂಲಂಗಿ ಚಪಾತಿಗೋಸ್ಕರ ಸಬ್ಜಿ ಮಾಡೋದಕ್ಕೆ, ಅಂದರೆ ಲೈಟಾಗಿ ಒಂದು ಪಲ್ಯ ಮಾಡೋದಕ್ಕೆ, ಹಾಗೆ ಡ್ರೈ ಥರ ಇರುತ್ತೆ. ವೀಕ್ಷಕರೇ, ನೋಡಿ, ಈ ಥರ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಆಲೂಗಡ್ಡೆ 2ನ್ನು ಕೂಡ ಇಟ್ಕೊಳ್ತೀನಿ. ವೀಕ್ಷಕರೇ, ನೋಡಿ, ಈಗ 2 ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದಾಗಿದೆ. ಇದನ್ನು ಇವಾಗ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ. ವೀಕ್ಷಕರೇ, ತುಂಬ ದಪ್ಪ ದಪ್ಪ ಬೇಡ. ನೋಡಿ, ಈ ಥರ ಇಷ್ಟಿಷ್ಟು ದಪ್ಪನಾಗಿ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಪೀಸ್ ಎಲ್ಲ ಮಾಡಿ ಆಗೋಗಿದೆ. ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ 2 ಸ್ಪೂನಷ್ಟು. ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚು ಖಾರದ ಪುಡಿ, ಮತ್ತು ಸ್ವಲ್ಪ 1/4 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಎಣ್ಣೆನ ಎಣ್ಣೆಯಲ್ಲಿ ಪುಡಿಗಳನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ.
ಅದಾದ ನಂತರ ಈಗ ಆಲೂಗಡ್ಡೆ ಹಾಕಿದ್ದೀನಿ. ಈ ಒಂದು ಪುಡಿಗಳನ್ನು ಬಾಡಿಸ್ಕೊಳ್ಳುವಾಗ ಆದಷ್ಟು ಕೂಡ ಉರಿ ಕಂಪ್ಲೀಟ್ ಕಡಿಮೆ ಇಟ್ಕೊಂಡ್ಬಿಟ್ಟು ಬಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಆ ಖಾರದ ಪುಡಿಯೆಲ್ಲ ಸೀದೋಗ್ಬಿಡತ್ತೆ. ನೋಡಿ, ಇವಾಗ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ಆಲೂಗಡ್ಡೆನ. ಬಾಡಿಸ್ಕೊಂಡಾದ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಒಂದು ಲಿಡ್ ತೊಗೊಂಡ್ಬಿಟ್ಟು ಈಗ ಮುಚ್ಚಿಬಿಡ್ತೀನಿ ವೀಕ್ಷಕರೇ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೇ ಬೇಯೋದಕ್ಕೆ ಅಂತೇಳ್ಬಿಟ್ಟು ಬಿಡಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪ ಹೊತ್ತಾದ ನಂತರ ಒಂದ್ಸರಿ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ಸ್ಟಿರ್ ಮಾಡಬೇಕಾಗತ್ತೆ. ಈ ಥರ ಸ್ಟಿರ್ ಅವಾಗವಾಗ ಮಾಡೋದ್ರಿಂದ ಬೇಗ ಬೆಂದು ಬಿಡುತ್ತೆ ವೆಜಿಟೇಬಲ್ಸು, ಏಕೆಂದರೆ ಕೆಳಗಡೆ ಇರೋವಂಥದ್ದೆಲ್ಲ ಮೇಲಿಗೆ ಬರುತ್ತೆ, ಮೇಲೆ ಬೆಂದಿರೋವಂಥದ್ದು ಕೆಳಗೆ ಹೋಗುತ್ತಲ್ವ, ಹಾಗಾಗಿ ಆದಷ್ಟು ಬೇಗನೆ ಬೆಂದು ಬಿಡುತ್ತೆ. ಈಗ ನೋಡಿ, ಸ್ಟಿರ್ ಎಲ್ಲ ಮಾಡಿದ ನಂತರ ಮತ್ತೆ ಏನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ವೀಕ್ಷಕರೇ. ನೋಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಇದಾದ ನಂತರ ಈಗ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಒಂದ್ಸರಿ ಸ್ಟಿರ್ ಮಾಡ್ತೀನಿ. ನೋಡಿ, ಇವಾಗ ಆ ಒಂದು ಗ್ರೇವಿ ಕೂಡ ಸ್ವಲ್ಪ ಡ್ರೈ ಆಗ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ತುಂಬಾನೇ ಸಿಂಪಲ್ ವೀಕ್ಷಕರೇ. ಸೊ ಇವಾಗ ನಿಮಗೆ ಮನೆಯಲ್ಲಿ ಅನ್ನ ಸಾಂಬಾರ್ ಮಾಡ್ಕೊಂಡಿರ್ತೀರಾ, ಸೈಡಿಗೆ ನೆಂಚ್ಕೊಳಕ್ಕೆ ಏನೂ ಇರೋದಿಲ್ಲ, ಆ ಟೈಮ್ನಲ್ಲಿ ಇಮ್ಮಿಡಿಯೇಟ್ ಆಗಿ ಇದನ್ನು ಮಾಡ್ಕೊಂಡ್ಬಿಡ್ಬೋದು, ಕ್ವಿಕ್ ಆಗುತ್ತೆ. ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬೋದು. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇಲ್ಲ, ಯಾಕೆಂದರೆ ಕಂಪ್ಲೀಟ್ ನಾಟಿ ಸ್ಟೈಲ್ನಲ್ಲಿ ಇರಲಿ ಅಂದ್ಬಿಟ್ಟು. ನೋಡಿ, ಇವಾಗ ಎಲ್ಲ ಕ್ಲೀನಾಗಿ ಬೆಂದಾಗಿದೆ. ಈಗ ಆ ಒಂದು ಮಸಾಲೆ ಕೂಡ ಎಲ್ಲ ಡ್ರೈ ಆಗಿದೆ. ಈಗ ಒಂದೇ ಒಂದು ಪೀಸ್ ತೊಗೊಂಡ್ಬಿಟ್ಟು ತೋರಿಸ್ತೀನಿ, ಬೆಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ನೋಡಿ, ಬೆಂದಿದೆ, ಕ್ಲೀನ್ ಫಸ್ಟ್ ಕ್ಲಾಸಾಗಿ ಬೆಂದಾಗಿದೆ. ಸೊ ಇವಾಗ ಇದನ್ನು ಇವಾಗ ನಾನು ಆ ಒಂದು ಏನು ಮೂಲಂಗಿ ಚಪಾತಿ ಮಾಡಿದ್ದೀನಲ್ಲ ಅದ್ರ ಜೊತೆಯಲ್ಲಿ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಮೂಲಂಗಿ ಪರೋಟ ಬೇರೆ, ಮೂಲಂಗಿ ಚಪಾತಿ ಬೇರೆ. ಮೂಲಂಗಿ ಪರೋಟನ ಮುಂದೆ ಒಂದ್ಸರಿ ತೋರಿಸ್ತೀನಿ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಇವಾಗ ಇದ್ರ ಜೊತೆಯಲ್ಲಿ ನಾನು ಮೊಸರನ್ನು ಕೂಡ ಹಾಕಿದ್ದೀನಿ. ಈ ಮೊಸರು ಜೊತೆಯಲ್ಲಿ ಆ ಒಂದು ಆಲೂಗಡ್ಡೆ ಸಬ್ಜಿನ ಈ ಒಂದು ಮೂಲಂಗಿ ಚಪಾತಿ ಜೊತೆಯಲ್ಲಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ಹಾಗೇನೇ ತಿಂದರೂ ಚೆನ್ನಾಗಿರುತ್ತೆ, ಏಕೆಂದರೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಲ್ಲ, ಹಾಗಾಗಿ ಬೆಣ್ಣೆ ಅಥವಾ ತುಪ್ಪದ ಜೊತೆಯಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ, ಇಲ್ಲ ಹೀಗೂ ತಿನ್ಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.